ನಮಸ್ಕಾರ ನನ್ನ ಹೆಸರು ಬಿ ಕೆ ಅಲ್ತಾಫಾನ್ ಅಂತ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜೆ ಜೆ ಆರ್ ನಗರ ಅಂತ ಒಂದು ಭಾಗ ಚಾಮರಾಜಪೇಟೆ ಭಾಗದಲ್ಲಿ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಇವರು ಚಾಮರಾಜಪೇಟೆ ಎಮ್ ಎಲ್ ಎ ಅವ್ರ ಟೀಮು ನಮ್ಮ ಟೀಮು ಕೆಲವರು ಮುಖಂಡರುಗಳು ಎಲ್ಲ ಸೇರ್ಕೊಂಡು ಹೋದ ವರ್ಷ ನೀಟ್ ಆ್ಯಂಡ್ ಕ್ಲೀನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಇದೇ ಯಡಿಯೂರಪ್ಪಾಜಿ ಅವರು ಒಳ್ಳೆ ಕೆಲಸ ಮಾಡಿದ್ದೀರಾ ಜಮೀರ್ ಅವರೇ ಅಂತ ಶಾಬಾಷಿ ಹೇಳಿದ್ರು ಬಟ್ ಈ ಸಲ ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ ಬೆಡ್ ಸಿಗ್ತಾ ಇಲ್ಲ ಇಂಗೇಷನ್ ಸಿಗ್ತಾ ಇಲ್ಲ ಸರಿಗೆ ಆಫೀಸರ್ಗೆ ಆದೇಶ ಕೊಡಬೇಕು 24 ಅವರ್ಸ್ ಮೈಕ್ ಮೊಬೈಲ್ ಆನ್ ಇರಬೇಕು ಅಂತ ಆಫೀಸರ್ಗೆ ಆದೇಶ ಕೊಡಬೇಕು ಇಲ್ಲಿ ಒಬ್ಬರು ನೂಡಲ್ ಆಫೀಸರ್ ಇದ್ದಾರೆ ಯೋಗೇಶ್ ಅಂತ ಫೋನ್ ಮಾಡಿದ್ರೆ ಫೋನ್ ಆಫ್ ಇರ್ತದೆ ಅವರು ಹೇಳಿದ್ರೆ ಬರ್ತಾ ಇದೆ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಇಲ್ಲ ಸರಿ ಕೆಲಸ ಇಂಥವ್ರಿಗೆ ವರ್ಗಾವಣೆ ಮಾಡಿ ಬೇರೆಯವ್ರಿಗೆ ಒಳ್ಳೆ ಕೆಲಸಕಾರ ಮಾಡೋರಿಗೆ ಆಗಬೇಕು ಅಂತ ನಾನು ಮನವಿ ಕೇಳ್ಕೊತಾ ಇದ್ದೀನಿ ಇದು ನಮ್ಮ ರಿಕ್ವೆಸ್ಟು ಆದೇಶ ಇಲ್ಲ ಆದೇಶ ನೀವು ಮಾಡಬೇಕಾಗಿರೋದು ನಿಮ್ಮ ಸರ್ಕಾರದಿಂದ ದಯವಿಟ್ಟು ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ವಾರ್ಡ್ ಆಫೀಸ್ ಮುಂದುಗಡೆ ಭಾಗದಲ್ಲಿ ಅನಾಥ ಒಂದು ಶವ ಬಿದ್ದಿರ್ತದೆ ಅದು ನಮ್ಮ ಜೆ ಜೆ ನಗರ ಪೊಲೀಸವರು ಆಫೀಸರು ಇನ್ಸ್ಪೆಕ್ಟ್ರು ಎಲ್ಲ ಸೇರ್ಕೊಂಡು ಅದಕ್ಕೆ ಐಡೆಂಟಿಫೈ ಮಾಡ್ತಾರೆ ಯಾರಂತ ಗೊತ್ತಾಗದ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಏನು ಮಾಡ್ತಾರೆ ಅದು ಕೋವಿಡ್ ಚೆಕಪ್ ಮಾಡಿಸಿದ ಮೇಲೆ ಪಾಸಿಟಿವ್ ಬರ್ತದೆ ಅದಕ್ಕೆ ಜನ ಯಾರು ಹೆಲ್ಪ್ ಮಾಡೋಕ್ಕೆ ಬೀದಿನಲ್ಲಿ ಹೆಣ ಬಿದ್ದಿದೆ ಜೆ ಜೆ ನಗರ ಪಾರಕ್ ಬಾಬುಜಿ ಜೀವನ್ ರಾಮ್ ಅಂತ ಪಾರಕ್ ಇದೆ ಇಲ್ಲಿ ಬಾಬಾ ಅಂಬೇಡ್ಕರ್ ಪಾರಕ್ ಅಂತಾರೆ ನಮ್ಮ ವಾರ್ಡ್ ಆಫೀಸ್ ಪಕ್ಕದಲ್ಲಿ ಇರೋದು ಅಲ್ಲಿ ಹೆಣ ಬಿದ್ದಿರ್ತದೆ ಯಾರು ಮುಟ್ಟಲ್ಲ ಮುಟ್ಟಿದ್ದಾರೆ ಅಂದರೆ ಅದು ಪೊಲೀಸರು ಮುಟ್ಟಿದ್ದಾರೆ ಪೊಲೀಸು ನಮ್ಮ ದೇಶದ ಪೊಲೀಸವ್ರಿಗೆ ಮತ್ತು ಡಾಕ್ಟರ್ಸ್ಗೆ ಆಶಾ ಕಾರ್ಯಕರ್ತರಿಗೆ ಮತ್ತು ಯಾರು ಮುಂದೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೆ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ ಸರ್ ಇವಾಗ ಒಂದು ಮಾತು ಹೇಳಿದ್ರೆ ತುಂಬ ಮಾತು ಹೇಳಬೇಕಾಗ್ತದೆ ಮುಂಚೆ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದರು ಇವತ್ತು ಬಡವರಿಗೆ 5 ಕೆಜಿ ಮಾಡಿದ್ರು 3 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ತುಂಬ ನೋವಾಗ್ತಾ ಇದೆ ಬಡವರು ಎಲ್ಲಿ ಬದುಕಬೇಕು ಇಂಥ ಪರಿಸ್ಥಿತಿಯಲ್ಲಿ ಮಹಾಮಾರಿ ಕೋವಿಡ್-19 ಬಂದಿದ ಮೇಲೆ ಜೀವಕ್ಕೆ ತಿನ್ನಕ್ಕೆ ಅಕ್ಕಿ ಇಲ್ಲ ಅವ್ರ ತವ ಅವ್ರಿಗೆ ಮೆಡಿಷನ್ ಇಲ್ಲಿಂದ ಬರ್ತದೆ ಸರ್ಕಾರ ನಂಬಿಕೆ ಮೇಲೆ ಈ ಸರ್ಕಾರ ಬರಲಿ ಅಂತ ಗೆಲ್ಲಿಸ್ಕೊಟ್ಟಿದ್ದಾರಲ್ಲ ಅದು ನಿಭಾಯಿಸಾಗ್ತಾ ಇರಲಿಲ್ಲ ಅಂದರೆ ಅವ್ರಿಗೇನೇ ಕೇಳಬೇಕು ಏನು ಮಾಡೋಕ್ಕಿದ್ದೀರಾ ನೀವು ನಮ್ಮ ದೇಶಕ್ಕೆ ಆಗಲಿ ನಮ್ಮ ರಾಜ್ಯಕ್ಕೆ ಆಗಲಿ ಅಂತ ಇವ್ರಿಗೆ ಎಲೆಕ್ಷನ್ ಬೇಕಾಗಿತ್ತಾ ಸೆಂಟ್ರಲ್ನಲ್ಲಿ ಎಲೆಕ್ಷನ್ ಮಾಡಿದ್ರು ಅದರಿಂದ ಸುಮಾರು ಲಕ್ಷಾಂತರ ಜನ 144 ಸೆಕ್ಷನ್ ಕೊಡ್ತಾರೆ ಇದು ಕೊಡ್ತಾರೆ ಯಾರಿಗೆ ಕೊಡೋದು ಪಬ್ಲಿಕ್ಗೆ ಮಾತ್ರ ರ್ಯಾಲಿಗೆ ಇಲ್ವಾ ಲಕ್ಷಾಂತರ ಜನ ಸೇರ್ತಾರೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ ಇವಾಗ ನಿನ್ನೆ ಒಬ್ರು ಹೇಳ್ತಾ ಇದ್ರು ಮುಜಾಹಿದ್ ಅಂತ ನಮ್ಮ ಸ್ನೇಹಿತರು ದೇವೇಗೌಡರಿಗೆ ಪಾಸಿಟಿವ್ ಬರ್ತದೆ ಯಡಿಯೂರಪ್ಪ ಅವ್ರಿಗೆ ಪಾಸಿಟಿವ್ ಬರ್ತದೆ ಅನೇಕ ದೊಡ್ಡವ್ರಿಗೆ ಪಾಸಿಟಿವ್ ಬರ್ತದೆ ಜೊತೆಗೆ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಪಾಸಿಟಿವ್ ಬರ್ತದೆ ಇವರೆಲ್ಲ ಆರಾಮಾಗಿ ವಾಪಸ್ ಬಂದುಬಿಡ್ತಾರೆ ಇವರಿಗೆ ದೇವೇಗೌಡರು ಅಪ್ಪಾಜಿ ಅವ್ರಿಗೆ ಎಷ್ಟು ಏಜು ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಏಜು ಆ ಯಡಿಯೂರಪ್ಪ ಅವ್ರಿಗೆ ಎಷ್ಟು ಏಜು ಇವರೆಲ್ಲ ಬದುಕ್ತಾ ಇದ್ದಾರೆ ಇಲ್ಲಿ ಬಡವ್ರ ಜನ ಸಾಯ್ತಾ ಇರೋದು ನೀವು ಬದುಕ್ರಿ ಸ್ವಾಮಿ ನಿಮಗೆ ಕೈ ಜೋಡಿ ಮನವಿ ಮಾಡ್ಕೋತೀವಿ ಬದುಕಿ ನೀವು ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅದಕ್ಕೆ ನಮ್ಮ ದೇಶ ನಮ್ಮ ರಾಜ್ಯ ಚೆನ್ನಾಗಿರಲಿ ಅಂತ ಬಯಸ್ತೀನಿ ನಾನು ನಮ್ಮ ಚಿಕ್ಕ ವಯಸ್ಸಿಂದ ಇದೇ ಪಾಠ ಕಲ್ಕೊಂಡು ಬಂದಿರೋದು ಸರ್ ಇದಕ್ಕೆ ಬಂದು ಡಾಕ್ಟರ್ ಸಲಹೆ ಬೇಕಾಗಿರೋದು ಕೋವಿಡ್ಗೆ ಮಿನಿಸ್ಟರ್ದು ಸಲಹೆ ಬೇಕಾಗಿಲ್ಲ ಡಾಕ್ಟರ್ ಸಲಹೆ ತಗೊಂಡು ಒಂದು ಟೀಮ್ ಮಾಡಿ ಇವರು ಏನು ಟೀಮ್ ಮಾಡಿದ್ದಾರೆ ಎಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಆಕ್ಸಿಜನ್ದು ವ್ಯವಸ್ಥೆ ಮಾಡಲಿ ಇವರು ಇಂಗ್ಲೀಷಂದು ವ್ಯವಸ್ಥೆ ಮಾಡಲಿ ಗಾಡಿಗಳದ್ದು ವ್ಯವಸ್ಥೆ ಮಾಡಲಿ ಅವ್ರಿಗೆ ಊಟ ತಿಂಡಿದ್ದು ವ್ಯವಸ್ಥೆ ಮಾಡಲಿ ಈ ಬಡವ್ರ ಜನಕ್ಕೋಸ್ಕರ ನಮಗೋಸ್ಕರ ಮಾಡಬೇಡಿ ಸ್ವಾಮಿ ಬಡವ್ರ ಜನಕ್ಕೋಸ್ಕರ ಮಾಡಿ ಒಂದೊಂದು ಲೀಡರು ಅವ್ರವ್ರ ಏರಿಯಾದಲ್ಲಿ ನಾನು ರಾಜಕಾರಣಿ ಅಂತ ಅನಿಸ್ಕೊಂಡಿದ್ದಾರಲ್ಲ ಅವರು ಇವತ್ತು ಬೀದಿಗೆ ಇಳಿದು ಕೆಲಸ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಅಂತಲ್ಲ ಹೇಳ್ತಾ ಇರೋದು ಒಂದು ಮನುಷ್ಯತ್ವದ ಕೆಲಸ ದೇವ್ರ ಕೆಲಸ ಅಂತ ಇರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದುಡ್ಡಿರೋರು ಅಕ್ಕಪಕ್ಕ ನಿಮ್ಮ ಏರಿಯಾದಲ್ಲಿ ಸಹಾಯ ಮಾಡಿ ನಮಗೂ ಮಾಡಬೇಡ್ರಿ ಸ್ವಾಮಿ ಅವ್ರಿಗೆ ಸಹಾಯ ಮಾಡಿ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ರಾಜ್ಯದ ದೇಶದ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ ಸರ್ ಸುಮಾರು ಅನೇಕ ಜನ ಕರ್ನಾಟಕ ರಾಜ್ಯದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಮಾಡಿರೋ ಕೆಲಸ ಯಾರು ಮಾಡಲಿಲ್ಲ ಓದು ಸಲಿ ಸುಮಾರು ಅನೇಕ ಎಮ್ ಎಲ್ ಎಗಳು ರೇಷನ್ ಕೊಟ್ಟಿದ್ದಾರೆ ಬೀದಿಗೆ ಇಳಿದಿದ್ರು ಇವತ್ತು ಎಲ್ಲೂ ಕಾಣಿಸ್ತಾ ಇಲ್ಲ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬೀದಿಗೆ ಇಳಿದು ಕೆಲಸ ಮಾಡಿ ಜನ ಇದ್ರೆ ನಾವು ನಿಮ್ಗೆ ನಾವು ಜನದ ಕೆಲಸ ಮಾಡ್ತಾ ಇಲ್ಲ ಜನ ಮೆಚ್ಚೋದು ದೇವ್ರಿಗೆ ಮೆಚ್ಚದ ಕೆಲಸ ಮಾಡ್ತಾರದು ಹೇಳ್ತೀರ ಭಾಷಣದಲ್ಲಿ ನಿಂತ್ಕೊಂಡು ದೊಡ್ಡ ದೊಡ್ಡ ಮಾಡೋ ಮಾತು ಜನ ಕೆಲಸ ಜನಾರ್ದನ್ ಕೆಲಸ ಬಡವ್ರ ಕೆಲಸ ಭಗವಂತ ಕೆಲಸ ಅಂತ ಇವತ್ತು ಮಾಡಿ ತೋರಿಸಿ ಅಂತ ಮನವಿ ನಂದು ಇವತ್ತು ಏನೇ ಒಂದು ರೇಷನ್ ಬೇಕು ಅಂದ್ರೆ ಮನೆಗೆ ತಗೊಳ್ಳೋಕೆ ಬೆಳಿಗ್ಗೆ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ
ಮಾರಾಟ ಮಾಡಲು ಕೂಡ 4 ಓಣಿ ಇದೆ ಆ 4 ಓಣಿ ಯಾವ ರೀತಿ ಬದುಕಬೇಕು ಇದನ್ನೆಲ್ಲಾ ಸೇಲ್ ಮಾಡಿ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಬದುಕೋ ಕೂಡ ಸಾಧ್ಯ ಆಗ್ತಾ ಇಲ್ಲ ಸರ್ ದುಡ್ಡು ಇರೋವರು ಎಲ್ಲ ತಕೊಂಡು ಹೋಗಿ ಬಿಡ್ತಾರೆ ರೇಷನ್ ಕೂಲಿ ಮಾಡುವವನು ಸಂಜೆನೇ ದುಡ್ಡು ಕೊರೋದು ಅವನಿಗೆ ಅವರು ಓನರ್ ಗಳಿಗೆ ನನ್ನ ರಿಕ್ವೆಸ್ಟ್ ಬೋನಸ್ ಕೊಡ್ತಿರಲ್ಲ ಆ ರೀತಿ ದುಡ್ಡು ಕೊಡಿಸ್ಬಿಡಿ ಇಲ್ಲಾಂದ್ರೆ ಅಕ್ಕಿ ಕೊಡಿಸ್ಬಿಡಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿ ಬದುಕ್ತಾರೆ ದೇವ್ರು ಚೆನ್ನಾಗಿ ಇರ್ತಾನೆ ನಿಮಗೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ಬೆಳಗ್ಗೆ ತುಂಬಾ ಪ್ರೌಡ್ ಆಗ್ತಾ ಇದೆ ಬಹಳಷ್ಟು ಕಡೆ ಜನ 4 ಅವರು ಮಾತ್ರ ಮತ್ತೆ ನಮ್ಮ ಗೇಮ್ ಸಿಗಲ್ಲ ಅಂತ ಹೇಳಿ ಬಹಳಷ್ಟು ಜನ ಇವತ್ತು ಪ್ರೌಡ್ ಆಗ್ತಾ ಇದ್ದಾರೆ ಸರ್ ಪ್ರೌಡ್ ಆಗೋ ಕಾರಣ ಏನಂದ್ರೆ ಸರ್ ಇವಾಗ ಸರ್ಕಾರಕ್ಕೂ ವಿಧಿ ಇಲ್ಲ ಕೋವಿಡ್ ಜಾಸ್ತಿ ಆಗ್ತಿರೋದಕ್ಕೋಸ್ಕರ ಇವರು ಪ್ರಿಪೇರ್ ಆಗಬೇಕಾಗಿತ್ತು ಸೆಕೆಂಡ್ ಅಲ್ಲೇ ಬರ್ತೀರಾ ಬರ್ತಾ ಇದೆ ಅಂತ ಭಾಷಣದಲ್ಲಿ ಹೇಳಿದ್ದಾರೆ ಇದೇ ಬಿಜೆಪಿ ಸರ್ಕಾರದವರು ಆ ಭಾಷಣದಲ್ಲಿ ಹೇಳಿದ್ರ ಪ್ರಕಾರ ಅವರು ಫಸ್ಟೇ ಪ್ರಿಪೇರ್ ಆಗಬೇಕಾಗಿತ್ತು ಇಷ್ಟು ಜನ ಡಾಕ್ಟರ್ ಸಲಹೆ ತಗೋಬೇಕಾಗಿತ್ತು ದೊಡ್ಡ ದೊಡ್ಡ ಡಾಕ್ಟರ್ ಹೇಳಿದ್ರು ಮುಂದಕ್ಕೆ ಬರಬಹುದು ಬರಬಹುದು ಅಂತ ಎಲ್ಲ ಸಲಹೆ ತಗೊಂಡು ಮಾಡ್ತಾ ಇದ್ರೆ ಈ ಪರಿಸ್ಥಿತಿ ಇವತ್ತು ನಾವು ಏನ ನೋಡಿದ್ವಲ್ಲ ಆ ರೀ ಪರಿಸ್ಥಿತಿ ಬರ್ತಾ ಇಲ್ಲ ರೋಡ್ ಮೇಲೆ ಬಿದ್ದಿದೆ ಸರ್ ಯಾರು ಎತ್ತ ಇರಲಿಲ್ಲ ಸರ್ ಬೆಂಗಳೂರು ಒಂದು ರೀತಿ ಗಾರ್ಡನ್ ಸಿಟಿ ಗ್ರೀನ್ ಸಿಟಿ ಇವತ್ತು ಎಲ್ಲೋ ಕಡೆ ಸ್ಮಶಾನ ಆಗ್ತಾ ಇದ್ಯಾ ಸರ್ ಬೆಂಗಳೂರು ಸಿಟಿ ಅಂತನಿಲ್ಲ ನಮ್ಮ ರಾಜ್ಯ ರಾಷ್ಟ್ರದ ಒಂದು ಗೀತೆ ಇದೆ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅಂತ ಇವತ್ತು ಹಿಂದೂಸ್ತಾನ್ ಪರಿಸ್ಥಿತಿಯಲ್ಲಿದೆ ಸರ್ ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ ನಮ್ಮ ಬೆಂಗಳೂರು ಸಿಟಿ ಪರಿಸ್ಥಿತಿ ಏನಿದೆ ಇವರೆಲ್ಲ ಹೊರಗಡೆ ದೇಶದಿಂದ ಕರ್ಸದ್ರಲ್ಲ ಅಲ್ಲಿಂದನೇ ಬಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಇವತ್ತು ಬೆಂಗಳೂರಿಂದ ಬಹಳಷ್ಟು ಜನ ಲಕ್ಷಾಂತರ ಜನ ವಲಸೆ ಹೋಗ್ತಾ ಇದ್ದಾರೆ ಹಳ್ಳಿಗಳಿಗೆ ಬೇರೆ ಬೇರೆ ಜಿಲ್ಲೆ ಅಥವಾ ಬೇರೆ ಅಂದ್ರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಕೋವಿಡ್ ನ ಟೆಸ್ಟ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಸರ್ಕಾರವೇ ಕಳಿಸ್ಕೊಡ್ತಾ ಇದೆ ಕಡಿಮೆ ಆಗಲಿ ಜನ ಅನ್ನೋ ಒಂದು ರೀತಿಯಾಗಿ ಇದ್ರ ಬಗ್ಗೆ ಇವ್ರು ವ್ಯವಸ್ಥೆನೇ ಮಾಡಲಿಲ್ಲಲ್ಲ ಸರ್ ಇವ್ರು ವ್ಯವಸ್ಥೆ ಮಾಡ್ತಾ ಇದ್ರೆ ಕೋವಿಡ್ ಚೆಕಪ್ ಮಾಡಿಬಿಟ್ಟು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡಿಬಿಟ್ಟು ಕಳಿಸ್ತಾ ಇರ್ಬೋದು ಇವರು ವ್ಯವಸ್ಥೆನೇ ಮಾಡಲಿಲ್ಲವಲ್ಲ ಇದನ್ನು ಎಲ್ಲ ಒಂದ್ ಕಡೆ ತಪ್ಪು ಮಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಕಳಿಸ್ತಾ ಇದ್ದಾರೆ ಓಕೆ ಒಪ್ಕೋತೀನಿ ಅದು ರಾಜ್ಯದಲ್ಲಿ ಆಗಲಿ ಆ ಹಳ್ಳಿನಲ್ಲಿ ಆಗಲಿ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳಕ್ ಬಯಸ್ತೀನಿ ಸರ್ ಸಾಕು ನೋವಾಗಿದೆ ಇನ್ನ ಕೋಪ ಬರ್ತಾ ಇದೆ ಮಾತಾಡಕ್ ಆಯ್ತಾ ಇಲ್ಲ ನಮ್ಮ ಕೈಯಿಂದ ಖುದಾ ಹಾಫಿಜ್ ನಮಸ್ತೆ